ಭಾರತ್ ಜೋಡೋ ಟೂ ಪಾಯಿಂಟ್ ಓ ಶುರು ಮಾಡಿದ್ರ ರಾಹುಲ್ ಗಾಂಧಿ ಟ್ರಕ್ ಪ್ರವಾಸ ಮೆಕ್ಯಾನಿಕ್ ಕೆಲಸ ಮಾಡ್ತಿರೋದಕ್ಕೆ ರಾಗ ಗುಜರಾತ್ನಿಂದ ಹೊಸ ಯಾತ್ರೆ ಶುರು ಮಾಡೋದು ಫಿಕ್ಸ್ ಆಗೋಯ್ತಾ ಎಸ್ ರಾಹುಲ್ ಗಾಂಧಿ ಭಾರತ್ ಜೋಡೋ ಯಾತ್ರೆಯನ್ನು ಮಾಡಿದರು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಅಂದರೆ ದಕ್ಷಿಣದ ತುದಿಯಿಂದ ಉತ್ತರ ತುದಿವರೆಗೆ ಭಾರತದ ಪೂರ್ತಿ ಸಂಚಾರವನ್ನು ಮಾಡಿ ಪಾದಯಾತ್ರೆಯನ್ನು ಮಾಡಿ ಭಾರತವನ್ನು ಒಗ್ಗೂಡಿಸ್ತೀನಿ ಅನ್ನೋ ಒಂದು ಬೃಹತ್ ರ್ಯಾಲಿಯನ್ನು ಮಾಡಿದರು ರಾಹುಲ್ ರಾಹುಲ್ ಗಾಂಧಿ ಮತ್ತು ಅವರ ಟೀಮ್ ಭಾರತ್ ಜೋಡೋ ಅನ್ನೋ ಒಂದು ಹೆಸರಿನೊಂದಿಗೆ ಕರ್ನಾಟಕದಲ್ಲೂ ಈ ಒಂದು ಯಾತ್ರೆ ಸಾಗಿತ್ತು ಸಾಕಷ್ಟು ಆಗಿತ್ತು ಭಾರತ್ ಜೋಡೋ ಜೋಡೋ ಯಾತ್ರೆ ಟೈಮಲ್ಲಿ ರಾಹುಲ್ ಗಾಂಧಿಗೆ ಒಂದು ವಿಭಿನ್ನವಾದ ವ್ಯಕ್ತಿತ್ವ ಇದೆ ಅನ್ನೋದನ್ನು ಇಡೀ ದೇಶದ ಜನತೆಗೆ ತೋರಿಸ್ಕೊಟ್ಟಿತ್ತು ಭಾರತ್ ಜೋಡೋ ಯಾತ್ರೆ ತುಂಬ ಅಭೂತಪೂರ್ವವಾದ ಬೆಂಬಲ ವ್ಯಕ್ತವಾಗಿತ್ತು ಬಿ ಜೆ ಪಿ ನಾಯಕರು ಏನೇ ಹೇಳ್ಬೋದು ಪಪ್ಪು ಅಂತ ಕರಿಬೋದು ಚೈಲ್ಡ್ ಅಂತ ಕರಿಬೋದು ಇದರೆಲ್ಲ ಕರೆದಿದ್ದಾರೆ ರಾಹುಲ್ ಗಾಂಧಿನ ಹೊಸದೇನಲ್ಲ ಬಟ್ ರಾಹುಲ್ ಗಾಂಧಿಯ ವ್ಯಕ್ತಿತ್ವ ಹೀಗೂ ಇದೆಯಾ ಅಂತ ಇಡೀ ಒಂದು ರೀತಿ ಸಮುದಾಯಕ್ಕೆ ಜನ ಸಮುದಾಯಕ್ಕೆ ತೋರಿಸ್ಕೊಟ್ಟಿದ್ದು ಭಾರತ್ ಜೋಡೋ ಯಾತ್ರೆ ಸೊ ಒಂದು ರೀತಿ ರಾಹುಲ್ ಗಾಂಧಿ ವಿರುದ್ಧ ಇದ್ದಂತಹ ನೆಗೆಟಿವ್ ಶೇಡ್ ಹೋಗಿ ಪಾಸಿಟಿವ್ ಆಯಿತು ಪರವಾಗಿಲ್ಲಪ್ಪ ರಾಹುಲ್ ಗಾಂಧಿ ನಾಯಕರಾಗ್ತಾರೆ ಆಗೋದಕ್ಕೆ ಅರ್ಹತೆ ಇದೆ ಅನ್ನೋ ಒಂದು ಅಂಶಗಳನ್ನು ತೋರಿಸ್ಕೊಡ್ತು ಭಾರತ್ ಜೋಡೋ ಯಾತ್ರೆ ಈಗ ಭಾರತ್ ಜೋಡೋ ಯಾತ್ರೆ ಟೂ ಪಾಯಿಂಟ್ ಟು ಹೋಗಿ ರಾಹುಲ್ ಗಾಂಧಿ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಮಾಡಿಕೊಳ್ತಾ ಇದ್ದಾರೆ ಅನ್ನೋ ಒಂದು ಚರ್ಚೆ ಇದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಲೋಕಸಭಾ ಚುನಾವಣೆ ಇದೆ ಲೋಕಸಭಾ ಚುನಾವಣೆಗೂ ಮುನ್ನವೇ ಒಂದು ರೀತಿ ಲೋಕಸಭಾ ಚುನಾವಣೆಗೆ ಶಂಕನಾದ ಮೊಳಗಿಸುವಂತೆ ಭಾರತ್ ಜೋಡೋ ಟೂ ಪಾಯಿಂಟ್ ಟೂ ಶುರು ಮಾಡ್ತಾರೆ ರಾಹುಲ್ ಗಾಂಧಿ ಅನ್ನೋ ಒಂದು ಲೆಕ್ಕಾಚಾರ ಕಾಂಗ್ರೆಸ್ನಲ್ಲಿ ಆರಂಭ ಆಗ್ತಾಯಿದೆ ಹೀಗಾಗಿನೇ ಅಲ್ಲೆಲ್ಲೋ ಪಂಜಾಬಲ್ಲೋ ಛತ್ತೀಸ್ಗಢದಲ್ಲೋ ಹೋಗಿ ಟ್ರಕ್ನಲ್ಲಿ ಪ್ರವಾಸ ಮಾಡ್ತಾರೆ ರಾಹುಲ್ ಗಾಂಧಿ ರಾತ್ರಿರೋ ರಾತ್ರಿ ಅಮೇರಿಕಾದಲ್ಲಿ ಹೋದರೂ ಕೂಡ ಅಲ್ಲೂ ಟ್ರಕ್ನಲ್ಲಿ ಪ್ರವಾಸ ಮಾಡ್ತಾರೆ ಮತ್ತೊಂದು ಕಡೆ ಸೈಕಲ್ ಶಾಪ್ಗೋ ಪಂಚರ್ ಶಾಪ್ಗೋ ಹೋಗ್ತಾರೆ ಮೆಕ್ಯಾನಿಕ್ ಶಾಪ್ಗೆ ಹೋಗ್ತಾರೆ ಮೆಕ್ಯಾನಿಕ್ ಹಾಕ್ತಾರೆ ಬೈಸಿಕಲ್ಲು ಬೈಕ್ನ ಮೆಕ್ಯಾನಿಕ್ ಮಾಡ್ತಾರೆ ಅಂದರೆ ಜನಸಾಮಾನ್ಯರ ಕಷ್ಟಗಳೇನು ಅನ್ನೋದನ್ನ ತಿಳ್ಕೊಳ್ತಾ ಇದ್ದಾರೆ ರಾಹುಲ್ ಗಾಂಧಿ ಭಾರತ್ ಜೋಡೋ ಟೂ ಪಾಯಿಂಟ್ ಓ ಯಾತ್ರೆ ಏನು ಮಾಡ್ತಾರೆ ಆ ಯಾತ್ರೆಗೂ ಆರಂಭಕ್ಕೂ ಮುನ್ನ ಜನಸಾಮಾನ್ಯರ ಕಷ್ಟಗಳನ್ನ ತಿಳ್ಕೊಂಡು ಯಾತ್ರೆಯ ಭಾಗವಾಗಿ ಅದನ್ನೆಲ್ಲ ಮಾಡಬೇಕು ಅನ್ನೋ ಒಂದು ಪ್ಲ್ಯಾನ್ನಲ್ಲಿ ಇದ್ದಂತೆ ಕಾಣಿಸ್ತಾ ಇದೆ ಸೊ ಕೆಲವೊಂದಿಷ್ಟು ಅಂಕಿಅಂಶಗಳು ಕೆಲವೊಂದಿಷ್ಟು ಲೆಕ್ಕಾಚಾರವನ್ನು ನೋಡಿದಾಗ ಕಾಂಗ್ರೆಸ್ ಇದಕ್ಕೆ ಪೂರಕವಾಗಿ ಈಗೇನು ಡೆವಲಪ್ಮೆಂಟ್ಸ್ ಆಗ್ತಾ ಇದ್ದಾವೆ ಟ್ರಕ್ಕಲ್ಲಿ ಪ್ರಯಾಣ ಅಥವಾ ಬೈಸಿಕಲ್ ಮೆಕ್ಯಾನಿಕ್ ಆಗುವಂಥದ್ದು ಈ ಥರ ಎಲ್ಲ ಏನು ಆಗ್ತಿದ್ದಾವೆ ರಾಹುಲ್ ಗಾಂಧಿ ಈ ಬಾರಿ ಎರಡನೇ ಭಾರತ್ ಜೋಡೋ ಯಾತ್ರೆಯನ್ನು ಮಾಡೋದವ್ರೆ ಮೊದಲ ಭಾರತ್ ಜೋಡೋ ಯಾತ್ರೆ ದಕ್ಷಿಣದಿಂದ ಉತ್ತರಕ್ಕಿತ್ತು ಈಗ ಪಶ್ಚಿಮದಿಂದ ಪೂರ್ವಕ್ಕೆ ಬರಬಹುದು ಅಂತ ಅಂದರೆ ಗುಜರಾತಿಂದ ಶುರುವಾಗ್ಬೋದು ಗುಜರಾತು ರಾಜಸ್ಥಾನ ಈ ಕಡೆ ಶುರುವಾಗಿ ಈಶಾನ್ಯ ರಾಜ್ಯಗಳಿಗೆ ಬರಬಹುದು ಆ ಒಂದು ಯಾತ್ರೆಯನ್ನು ಮಾಡೋದಕ್ಕೆ ಕಾಂಗ್ರೆಸ್ ಈಗ ತಯಾರಿಯನ್ನು ಮಾಡ್ಕೊಳ್ತಾ ಇದೆ ಅನ್ನೋ ಲೆಕ್ಕಾಚಾರ ರಾಜಸ್ಥಾನ ಮಧ್ಯಪ್ರದೇಶ ಛತ್ತೀಸ್ಗಢ ತೆಲಂಗಾಣ ಈ ರಾಜ್ಯಗಳ ಎಲೆಕ್ಷನ್ಸ್ ಬೇರೆ ಇದೆ ಹೀಗಾಗಿ ಈಗಾಗಲೇ ಜನರ ಜೊತೆ ಸಾಕಷ್ಟು ಮಾತನಾಡ್ತಿದ್ದಾರೆ ರಾಹುಲ್ ಗಾಂಧಿ ಸೊ ಈ ರಾಜ್ಯಗಳ ಎಲೆಕ್ಷನ್ಗೂ ಉಪಯೋಗ ಆಗುವಂತೆ ಒಂದು ರೂಟ್ ಮ್ಯಾಪನ್ನು ರೆಡಿ ಆಗಬಹುದು ಅನ್ನೋ ಲೆಕ್ಕಾಚಾರ ಇದೆ ಬಹುಶಃ ಎಲ್ಲವೂ ಅಂದುಕೊಂಡಂತೆ ಆದರೆ ಇನ್ನೊಂದು ಎರಡು ತಿಂಗಳಲ್ಲಿ ಭಾರತ್ ಜೋಡೋ ಟೂ ಪಾಯಿಂಟ್ ಓ ಶುರುವಾಗಬಹುದು ಎರಡು ತಿಂಗಳಿಂದ ಶುರುವಾದರೆ ಒಂದು ಮೂರು ತಿಂಗಳಿರುತ್ತೆ ಆಗಲೇ ಲೋಕಸಭಾ ಚುನಾವಣೆಯ ಕಾವು ಜೋರಾಗಿರುತ್ತೆ ಅದಕ್ಕೆ ಹೆಲ್ಪ್ ಆಗಬಹುದು ಅಂದರೆ ಲೆಕ್ಕಾಚಾರ ನಿಮ್ಮ ಪ್ರಕಾರ ವಿಶ್ವಕ್ರೆ ರಾಹುಲ್ ಗಾಂಧಿಯ ಭಾರತ ಜೋಡ ಟು ಪಾಯಿಂಟ್ ಓ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಮತ್ತು ರಾಹುಲ್ ಗಾಂಧಿಗೆ ಹೆಲ್ಪ್ ಆಗುತ್ತಾ ಇದರಿಂದ ಕಾಂಗ್ರೆಸ್ಗೆ ಲಾಭ ಆಗುತ್ತಾ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಧ್ವನಿ